ಕೆಲವೊಂದು ಘಟನೆಗಳು ಆಗಾಗ ನೆನಪಾಗ್ತಾನೆ ಇರುತ್ತೆ ಅದು ಭಾಳ ಚೆನ್ನಾಗಿರುತ್ತೆ ತನ್ನದೇ ಮಗ ಅಲ್ಲೇ ಇದ್ದಂಥ ಮಗನನ್ನು ಜನರ ಮಧ್ಯೆ ಅವಿಸಿಟ್ಟುಕೊಂಡು ವೇದಿಕೆ ಮೇಲೆ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಕರೆದಂಥ ಕುಮಾರಸ್ವಾಮಿ ಇವತ್ತು ಅದೇ ಜನರ ನಡುವೆ ಮತ್ತೊಬ್ಬ ಮಗನನ್ನು ಅವಿಸಿಟ್ಟುಕೊಂಡು ಎಲ್ಲಿದ್ಯಪ್ಪ ಅಂತ ಕೇಳ್ತಾ ಇಲ್ಲ ಬಟ್ ನಾಟಕ ಒಂದೇ ಅದು ಪ್ರಶ್ನೆ ಪ್ರಜ್ವಲ್ ಯಾವಾಗ ಅಂತ ಇದು ನಾಟಕ ಕಂಪನಿಯ ಲೀಡ್ರು ನಾನು ಹೇಳಿದೆಲ್ಲ ಕುಮಾರಸ್ವಾಮಿ ಪ್ರೊಡಕ್ಷನ್ಸ್ ನಿಮ್ಗೇನು ಕೇಳಿದೆ ನಿರ್ದೇಶಕರು ಇವರೇ ಈ ಸಲ ಮಾತ್ರ ಕ್ಯಾಮ್ರಾಮ್ಯನ್ನು ಡೈರೆಕ್ಟರು ಆ್ಯಕ್ಟರ್ ಬೇರೆ ಸಿಕ್ಕಿದೆ ಇದೇನು ಪಿಕ್ಚರ್ ಹೊಸ್ತಲ್ಲ ರಿಲೀಸ್ ಆದ ಪಿಕ್ಚರ್ ಹೊಸ್ತು ಅಷ್ಟೆ ಈಗ ರಿಲೀಸ್ ಆಗಿದೆ ಅಲ್ವಾ ಇದು ಒಂದು ಪಿಕ್ಚರ್ ರಿಲೀಸ್ ಆಗಿದೆ ಅಷ್ಟೇ ಇದರ ಮುಂದೇನು ಪಿಕ್ಚರ್ ಇತ್ತು ರಿಲೀಸ್ ಆಗಿಲ್ಲ ಅಷ್ಟೇ ನೀವು ಹೇಳಿದ್ರಲ್ಲ ಎಲ್ಲಿದ್ದಪ್ಪ ನಿಖಿಲ್ ಅಂತ ಅಂತ ಈ ಕುಮಾರಸ್ವಾಮಿ ಮರ್ಯಾದೆ ಬಗ್ಗೆ ಮಾತಾಡ್ತಾರೆ ಇದೇ ಸುಮಲತಾ ಅವರಿಗೆ ಎಲ್ಲೆಲ್ಲಿ ಅಡ್ಡಡ್ಡ ಮಲಗಿದ್ಯಾ ಅಂತ ಕೇಳ್ತಾರೆ ಅದೇ ತನ್ನದೇ ಪಕ್ಷದ ಕಾರ್ಯಕರ್ತರಿಗೆ ನೀನು ಎಲ್ಲಿ ಮಲಗಿ ಬಂದಿದ್ಯಾ ಅಂತ ಗೊತ್ತು ಅಂತ ಹೇಳ್ತಾರೆ ಮೊನ್ನೆ ಅದೇ ಹೆಣ್ಣುಮಕ್ಕಳಿಗೆ ನೀವೆಲ್ಲ ದಾರಿ ತಪ್ಪಿರಿ ದುಡ್ಡು ತಗೊಂಡು ಅಂತ ಹೇಳ್ತಾರೆ ದುಡ್ಡಿದ್ದವರೆಲ್ಲ ದಾರಿ ತಪ್ಪಿದ್ರೆ ದಪ್ಪ ತಪ್ಪಿರಬೇಕಾದ್ರೆ ದುಡ್ಡು ಐದು ಸಾವಿರ ಹತ್ತು ಸಾವಿರ ಬಂದಾಗ ದಾರಿ ತಪ್ಪಿದ್ರೆ ಇವ್ರ ಮನೆಯಲ್ಲಿ ಹೆಣ್ಮಕ್ಳು ಸಾವಿರಾರು ಕೋಟಿ ಇದೆಯಲ್ಲ ಡಿಕ್ಲೇರ್ ಮಾಡ್ತಾರೆ ಡಿಕ್ಲೇರ್ ಮಾಡ್ತಾರಲ್ಲ ಸಾವಿರಾರು ಕೋಟಿ ಎರಡು ದಾರಿ ತಪ್ಪಿಕಿತ್ತಲ್ಲ ಒಂದು ಹೆಡ್ ಬಡವರ ಮಗಳು ಐದು ಸಾವಿರ ಎರಡು ಸಾವಿರ ಬಂದು ಕೂಡಲೇ ಅವಳು ದಾರಿ ತಪ್ಪಿತಾಳಂತ ಹೇಳಿದರೆ ಎರಡು ಸಾವಿರ ತನ್ನ ಅಕೌಂಟಿಗೆ ಅದು ಬರೋದು ಯಾವಾಗ ತಿಂಗಳಿಗೊಮ್ಮೆ ಹಾಂ ಈಗಿನ ಪ್ರೈಸ್ ರೈಸ್ಗೆ ಅದು ಒಂದು ದಿನಕ್ಕೂ ಸಾಕಾಗಲಿಕ್ಕಿಲ್ಲ ಎಷ್ಟು ಸಾಕಾಗುತ್ತಪ್ಪ ಎರಡು ಸಾವಿರ ರೂಪಾಯಿ ಎರಡು ಸಾವಿರದಲ್ಲಿ ಅವರು ದಾರಿ ತಪ್ಪಿದರೆ ಸಾವಿರಾರು ಕೋಟಿ ಇರುವವರು ಹೆಂಗೆ ದಾರಿ ತಪ್ಪಿರಬೇಕು ಅಂತ ರಿಲೀಸ್ ಆಗಿರೋದು ಏನು ಮಾತಾಡಿದ್ರೆ ಆಗತ್ತೆ ಅಂತ ಯಾರಿಗೆ ಏನು ಮಾತಾಡಿದರೆ ನಾನು ನಡೀತೆ ಎಲ್ಲಿ ಬೇಕಾದರೆ ಏನು ಬೇಕಾದರೂ ಮಾತು ಕವರೇಜ್ ಕೊಡ್ತಾರೆ ಇವರು ನಮಗೆ ಟಿ ವಿಯಲ್ಲಿ ನೆಗೆಟಿವ್ ಫಾಸ್ಟ್ ಓಡುತ್ತೆ ನೋಡಿ ಹಂಗೆ ನಾವು ಹಿಂಗಾದರೆ ಅದು ಇನ್ನೂ ಸ್ವಲ್ಪ ಟಿ ಆರ್ ಪಿಗೆ ತಗೋತಾರೆ ಟಿ ಅವರು ಧರ್ಮಕ್ಕಲ್ವಾ ಬೈಯೋದು ಧರ್ಮಕ್ಕೆ ಹಾಕೋದು ಧರ್ಮಕ್ಕೆ ಪಬ್ಲಿಸಿಟಿ ಅವರಿಗೆ ಕೆಲಸ ಮಾಡೋದು ನಾವು ಸಂಬಳ ನಾವು ಕೊಡಬೇಕು ಈ ಮಕ್ಕಳಿಗೆ ಪುಕ್ಕಟೆ ಪಬ್ಲಿಸಿಟಿ ಕೊಡಬೇಕು ಇವ್ರಿಗೆ ಹು ಮಾತಾಡೋ ಹುಚ್ಚು ನಾವು ತೋರಿಸೋದು ಝೂಮ್ ಝೂಮ್ ಮಾಡಿ ಝೂಮ್ ಮಾಡಿ ತೋರಿಸ್ತೀವಲ್ವಾ ಅದರ ಹುಚ್ಚು ಇವರನ್ನು ಲೀಡರ್ಸ್ ಮಾಡಿದ್ಯಾರ್ರೀ ಇವರ ಯೋಗ್ಯತೆಯಿಂದ ಲೀಡರ್ಸ್ ಆಗಿದ್ದಲ್ಲ ಮೀಡಿಯಾಗಳೇ ಇವರನ್ನು ಲೀಡ್ರ್ ಮಾಡಿರೋದು ಒಂದು ಕಡೆ ಬ್ರದರ್ 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 ಇನ್ನೊಂದು ಕಡೆ ಸಿಸ್ಟರ್ 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 ಅಂತ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ವಾ ಡೆಸಿಗ್ನೇಷನ್ ಸಿಸ್ಟರಿಂದ ಏನು ಚೇಂಜ್ ಆಗಿದೆ ಅಂತ ನಮಗೆ ಗೊತ್ತಿಲ್ವಾ ಯಾರಿಗೆ ಬೈಯುವುದಿ ಇವರು ನಾವೇನು ಇವ್ನು ಜೀತದಾಳ ಇವ್ನ ಮನೆಯದ್ದು ಹ್ಞೂ ಏನೋ ನಮಗೇನೋ ಐದು ಪೈಸೆ ಹತ್ರ ಏನೋ ಲೋನ್ ತೊಗೊಂಡಿದೀವ ಸಾಲ ಕಟ್ಟಲಿಕ್ಕಿದೇನಾ ಯಾರಿಗೆ ಬೈಯು ಇವನು ಅವನು ಇವನಂತ ಇವನಷ್ಟು ಯೋಗ್ಯತೆ ನನಗಿದೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡ್ರೆ ಅವ್ರಿಗೆ ಉತ್ತಮ ಉತ್ತಮ ಅಲ್ಲ ಕುಮಾರಸ್ವಾಮಿ ನಮಗೆ ಬೈದರೆ ಹೆಮ್ಮೆ ನಾನು ಕುಮಾರಸ್ವಾಮಿಗೆ ಬೈದರೆ ಮರ್ಯಾದೆ ಇರುತ್ತಾ ಈಗ ಲೆಟರ್ ಬರೀಲಿಕ್ಕೆ ಆಗಲ್ಲ ಇವರ ಫ್ಯಾಮಿಲಿ ರಾಜ್ಯಾಧ್ಯಕ್ಷರು ಏನಕ್ಕೆ ಮಾಡಲಿ ಪಾದಯಾತ್ರೆ ಕುಮಾರಸ್ವಾಮಿ ಗ್ರಾಮವಾಸ್ತವ್ಯ ಮಾಡ್ತಾ ಇದ್ರಲ್ಲ ಇವರು ಜನತಾ ಜನತಾ ದರ್ಶನ ಈಗ ಆಸನಕ್ಕೆ ಹೋದ್ರೆ ಯಾವ್ದು ಎತ್ಕೋತಾರೆ ಗೊತ್ತಿಲ್ಲ ನನಗೆ ಜನಗಳು ಇವರು ಅದನ್ನು ಎದುರಿಸ್ತಾರೆ ಅದಕ್ಕೆ ಎದುರಿಸ ಏಯ್ ಅವಳು ಏನಂತ ಗೊತ್ತಿಲ್ವಾ ಆಸನದವಳು ಸಂತೃಪ್ತೆ ಎಸ್ ಐ ಟಿ ಐ ಆಮ್ ರಿಕ್ವೆಸ್ಟಿಂಗ್ ಬಿ ಕೆ ಸಿಂಗ್ ಫಸ್ಟ್ ಇವನ್ ಮೇಲೆ ಎಫ್ ಐ ಆರ್ ಆಗಬೇಕು ಸ್ಟ್ರೆಟನಿಂಗ್ ಥ್ರೆಟನಿಂಗ್ ಬಡಿ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್ ಆಫೀಸರ್ ಅವ್ನು ಸರಿ ಇಲ್ಲ ಇನ್ವೆಸ್ಟಿಗೇಷನ್ ಪೊಲೀಸ್ ಸರಿ ಇಲ್ಲ ಡಿ ಸಿ ಸರಿ ಇಲ್ಲ ಎಸ್ ಕರೆಕ್ಟಾ ಸಂತ್ರಪ್ತರು ಸರಿ ಇಲ್ಲ ಹಾಕಿದ ಟಿ ವಿಗಳು ಸರಿ ಇಲ್ಲ ಮಾತಾಡಿದವರು ಸರಿ ಇಲ್ಲ ಇವರೊಬ್ಬ ಇದ್ದಾರೆ ಇವರು ಹೇಳಿದ್ದೆಲ್ಲ ಸತ್ಯ ಅವನು ಮಲೇಷ್ಯಾದಲ್ಲಿ ಇದ್ದ ಅಂದರೆ ನಾವು ಹಾಕ್ಬೇಕಿತ್ತು ಹೌದು ಸುಮಾರಣ್ಣ ಹೇಳೋರೆ ಅವರು ಮಲೇಷ್ಯಾದಲ್ಲೇ ಇದ್ದರು ಸುಮಾರಣ್ಣ ಹೇಳಿದ್ದಂದರೆ ಇನ್ಫಾರ್ಮೇಷನ್ ಅಷ್ಟು ಪರ್ಫೆಕ್ಟ್ ಇರುತ್ತೆ ಮಾಜಿ ಮುಖ್ಯಮಂತ್ರಿ ಅಲ್ವಾ ಪರ್ಫೆಕ್ಟ್ ಇರುತ್ತೆ ಸುಮಾರಣ್ಣ ಹೇಳಿದರು ಹಿಂಗಾಯ್ತು ಹೌದು ಹಾಕಬೇಕು ನಾವು ಆಗ ಸೆಟ್ರು ಚೆನ್ನಾಗಿದ್ದಾರೆ ಬ್ರದರ್ ಕರೆಕ್ಟ್ ಪೆನ್ ಡ್ರೈವ್ ಎಲ್ಲಿ ಸೆಟ್ಲ್ಮೆಂಟ್ ಆಯಿತು ಕುಮಾರಣ್ಣ ಅಂತ ನಾನು ಕೇಳಿದರೆ ತೋರಿಸ್ತಾ ಇದ್ರಲ್ಲ ಇಷ್ಟು ಪೆನ್ ಡ್ರೈವ್ ನಮ್ಮ ಹತ್ರ ಬಂದ ಕೂಡಲೇ ನಾವು ಯೂಸ್ ಮಾಡಿದ್ವಿ ಅಪ್ಪ ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಎಲ್ಲಿ ಡೀಲ್ ಆಯಿತು ಸರಿಯಲ್ಲ ಅದೇ ನಮ್ಮ ಸುಧಾಕರ್ ಅವರಿಗೆ ಬೈತಾಯಿದ್ರು ಚಿಕ್ಕಬಳ್ಳಾಪುರ ಅವನಿಂದಾನೇ ಗೌರ್ಮೆಂಟ್ ಹೋಗಿದ್ದು ತೋರಿಸ್ಲಾ ಚಿಕ್ಕಬಳ್ಳಾಪುರ ಸುಧಾಕರ್ಗೆ ಏನೇನು ಬೈದಿದ್ದಾರೆ ಇವರು ಅಂತ ಈ ಸಲ ಹೋಗಿ ಅವ್ರ ಬಗ್ಗೆ ಕ್ಯಾಂಪೇನ್ ಮಾಡಿದ್ರು ಖುಷಿ ಆಯ್ತು ನಮಗೆ ಮೈತ್ರಿ ಧರ್ಮ ಪಾಲನೆ ಹೌದು ಪಾಲನೆ ಕರೆಕ್ಟ್ ನಾಲ್ಗೆ ಒಂದೇ ಅಲ್ವಾ ಎಸ್ ಕರೆಕ್ಟ್ ನಾನು ಈಗ ಕುಮಾರಣ್ಣನಿಗೆ ಒಂದು ಹೇಳಿದ್ದೀನಿ ಕುಮಾರಣ್ಣ ನೀವು ನನ್ನ ಹತ್ರ ಮಾತಾಡಿಲ್ಲ ಅಂತ ಹೇಳಬೇಕು ನಿಮ್ಮ ಅಪ್ಪ ನನ್ನ ಹತ್ರ ಮಾತಾಡಿಲ್ಲ ಅಂತ ಹೇಳಬೇಕು ರೇಪಿಸ್ಟ್ ಪ್ರಜ್ವಲ್ ಅಂತ ಹೇಳ್ತೇನೆ ನಾನು ನಾನು ಹೇಳ್ತೀನಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾನೇ ಹೇಳಿದ್ದಾರೆ ಇಸ್ ಅ ರೇಪಿಸ್ಟ್ ಅಂತ ಅವ್ನನ್ನು ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ರೇಪಿಸ್ಟು ಪ್ರಜ್ವಲ ನನ್ನ ಹತ್ರ ಪ್ರಜ್ವಲ್ ನನ್ನ ಹತ್ರ ಮಾತಾಡಿಲ್ಲ ಅಂತ ಹೇಳಬೇಕು ನಾನು ಪ್ರೂವ್ ಮಾಡಿಲ್ಲ ಅಂದರೆ ನಿಮಗೆ ಪವರ್ ಟಿ ವಿ ಕೀ ಕೊಟ್ಟು ಹೋಗ್ತೀನಿ ನೀವು ನನ್ನ ಹತ್ರ ಮಾತಾಡಿದ್ದಾರಂದರೆ ನನಗೆ ಜೆ ಡಿ ಎಸ್ ಆಫೀಸ್ ಕೀ ಕೊಡಿ ನಾನು ಹೇಳಿದ ಯಾವುದಾದ್ರೂ ಒಂದಳ್ಳೆ ಒಂದು ವರ್ಡಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ಇದ್ದರೆ ನೀವು ನನಗೆ ಜೆ ಡಿ ಎಸ್ ಆಫೀಸು ಕೀ ಕೊಡಿ ಇಲ್ಲ ನೀವು ಹೇಳಿ ಷಟ್ರ ನಮ್ಮ ಮನೆತನ ಇನ್ನೂ ಮರ್ಯಾದಸ್ಥೆ ಇದೆ ನಿಮ್ಮ ಹತ್ರ ಏನಿದೆ ಅದನ್ನು ತೋರಿಸ್ಬಿಡಿ ಅಂತೇಳಿ ನಾನು ಇನ್ನೂ ಅದನ್ನು ಕಾಪಾಡಬೇಕು ದೇವೇಗೌಡರ ವಂಶಕ್ಕೆ ಇನ್ನೂ ಬ್ಲ್ಯಾಕ್ ಮಾರ್ ಬರಬಾರ್ದು ಅಂತ ಇದ್ದೀನಿ ಓಕೆ ಅವ್ರೇನಾದರೂ ಇದ್ರ ಇಲ್ಲ ಯಪ್ಪ ಬಿಟ್ಬಿಡು ನೋಡುವ ನಿನ್ನ ಕೆಪಾಸಿಟಿ ಏನಿದೆ ಅಂತ ಇದ್ದರೆ ನಾನು ಲಾದಲ್ಲಿ ನೋಡ್ಕೋತೀನಿ ಅಂತ ಇದ್ದರೆ ಹೇಳಿ ನಾನು ಜರ್ನಲಿಸ್ಟಾಗಿ ಅವ್ರಿಗೆ ಕೇಳ್ತೀನಿ ಅಣ್ಣ ಪರ್ಮಿಷನ್ ಕೊಡಿ ಸುಮಾರು ಅಣ್ಣ ನೀವೊಮ್ಮೆ ನನಗೆ ಆಯಿತು ಅಂತ ಹೇಳಿ ಇಟ್ ಈಸ್ ನಾಟ್ ಎ ಜೋಕ್ ಈ ಇಸ್ ಫೂಲ್ ಐ ಥಿಂಕ್ ದೊಡ್ಡ ಫೂಲ್ ಯಾರಿಲ್ಲ ಅಂತ ಅನ್ಸ್ಕೊಂಡಿದ್ದೀನಿ ರೈಟ್ ಸರ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ ಆ್ಯಂಡ್ ಕುಮಾರಸ್ವಾಮಿ ಅವರಿಗೂ ಕೂಡ ಹೇಳೋದು ಒಂದೇ ರಾಜಕಾರಣ ಮಾಡೋ ಅಗತ್ಯ ನಮಗಿಲ್ಲ ಅವರು ಯಾರು ನಮ್ಗೆ ಬೇಕಾಗಿಲ್ಲ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಯಾರೂ ಬೇಕಾಗಿಲ್ಲ ರಾಜಕೀಯ ಬಿಡಿ ನಮ್ಮ ಉದ್ದೇಶ ಹೊಂದಿರೋದೊಂದೇ ಸಂತ್ರಸ್ತಿಯರ ಪರವಾಗಿ ಮಾಡ್ತಾ ಇರುವಂಥ ಸುದ್ದಿ ಮತ್ತು ಹೋರಾಟ ಈ ಹೋರಾಟ ಅದು ಯಾರ ಬೆದರಿಕೆ ಇದ್ರೂ ನಿಲ್ಲೋದಿಲ್ಲ ಅನ್ನೋದಂತೂ ಸ್ಪಷ್ಟ ಈ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋದು ಸ್ಪಷ್ಟ